ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ನಾನು ಅಮೃತಿ ಸುರೇಂದ್ರ. ಕ್ಷಣ ಹೊತ್ತು ದೇವರೊಂದಿಗೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದಿನ ಧ್ಯಾನಕ್ಕೆಂದು ಆರಿಸಿಕೊಂಡ ವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 5:26. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದಿತು ಎಂಬುದಾಗಿ. ಈ ಸತ್ಯವೇದದಲ್ಲಿ ನಾವು ಈ ವಾಕ್ಯದಲ್ಲಿ ನೋಡುವ ಹಾಗೆ ಇಲ್ಲಿ ಒಬ್ಬ ರಕ್ತ ಕುಸುಮ ರೋಗಿಯು ಅನೇಕ ವರ್ಷಗಳಿಂದ ಅನೇಕ ವೈದ್ಯರುಗಳ ಬಳಿಗೆ ಹೋಗಿ ತನ್ನ ಕೈಯಲ್ಲಿದ್ದ ಎಲ್ಲ ಹಣವನ್ನು ಖರ್ಚು ಮಾಡಿ ಆಕೆಯು ಯಾವುದೇ ರೀತಿಯಾದಂಥ ಸ್ವಸ್ಥತೆಯನ್ನು ಹೊಂದದೇ ಹೋಗಿದ್ದಳು. ಆಕೆಯ ನಂಬಿಕೆ ಯಾವ ರೀತಿಯಾಗಿತ್ತು ಎಂದರೆ, ಅನೇಕ ಜನರು ಯೇಸು ಕ್ರಿಸ್ತನ ಬಗ್ಗೆ ಆಕೆಯಲ್ಲಿ ವಿವರ್ಷಣೆ ಮಾಡಿರಬಹುದು. ಆಕೆಯು ಆತನಲ್ಲಿ ನಂಬಿಕೆ ಇಟ್ಟು ಆತನಿಂದ ನನಗೆ ಸ್ವಸ್ಥತೆ ದೊರಕುತ್ತದೆ ಎಂಬ ನಂಬಿಕೆಯೊಡನೆ ಆಕೆಯು ಯೇಸು ಕ್ರಿಸ್ತನ ಹಿಂದೆ ಬರುವುದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಯೇಸು ಕ್ರಿಸ್ತನ ಹಿಂದೆ ಬಂದು ಆತನ ಕೊಂಡೆಯನ್ನಾದರೂ ಮುಟ್ಟಿ ನಾನು ಸ್ವಸ್ಥ ಹೊಂದುವೆನು ಎಂಬ ನಂಬಿಕೆಯು ಆಕೆಯಲ್ಲಿ ಇತ್ತು. ಆ ನಂಬಿಕೆಯು ಆಕೆಯನ್ನು ಸ್ವಸ್ಥ ಮಾಡುವುದನ್ನು ನಾವು ನೋಡುತ್ತೇವೆ. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ನಂಬಿಕೆ ಇದ್ದರೆ ಮಾತ್ರ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯ. ಆದ್ದರಿಂದ ದೇವರಲ್ಲಿ ನಾವು ನಂಬಿಕೆ ಇಡುವುದು ಬಹು ಮುಖ್ಯವಾಗಿದೆ. ಉದಾಹರಣೆಗೆ ಇಜ್ಕಿಯನನ್ನು ನಾವು ತೆಗೆದುಕೊಳ್ಳುವ ಹಾಗೆ, ಇಜ್ಕಿಯನ್ನು ಮರಣಕರ ವ್ಯಾಧಿಯಲ್ಲಿ ಮುಳುಗಿದ್ದಾಗಲೂ ಆತನು ಅರಸನಾಗಿದ್ದಾಗಲೂ ಅನೇಕ ಜನರು ಬಂದು ಆತನಿಗೆ ಚಿಕಿತ್ಸೆ ನೀಡಿರಬಹುದು. ಆದರೆ ಅದರಿಂದ ಸಾಧ್ಯವಾಗದೆ ಅವನು ಗೋಡೆಯ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪದಿಂದ ಅತ್ತು ದೇವರನ್ನು ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ಇದೇ ರೀತಿಯಾಗಿ ನಮ್ಮ ಒಂದು ಪಶ್ಚಾತ್ತಾಪದ ಪ್ರಾರ್ಥನೆ, ನಮ್ಮ ಕಣ್ಣೀರಿನ ಪ್ರಾರ್ಥನೆ ಹಾಗೂ ನಂಬಿಕೆಯಿಂದ ಮಾಡುವಂತಹ ಪ್ರಾರ್ಥನೆಯನ್ನು ರೋಗಿಯನ್ನು ಸ್ವಸ್ಥಪಡಿಸುವಂತಹದ್ದಾಗಿದೆ. ಆದುದರಿಂದ ಯಾವುದೇ ವೈದ್ಯರ ಕೈಯಲ್ಲಿ ಅಸಾಧ್ಯವಾದಂತಹ ಕಾರ್ಯಗಳು ದೇವರ ಕೈಯಲ್ಲಿ ಸಾಧ್ಯವಾಗಿದೆ. ನಂಬಿಕೆ ಇಟ್ಟು ನಾವು ದೇವರನ್ನು ಬೇಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.